ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೂರು ರೀತಿಯ ರುಚಿಕರ ಮತ್ತು ಆರೋಗ್ಯಕರವಾಗಿರುವಂತಹ ಚಟ್ನಿ ಪುಡಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಒಂದು ಅಗಸೆ ಬೀಜದ ಚಟ್ನಿ ಪುಡಿ ಮತ್ತು ಕಡಲೆ ಬೀಜದ ಚಟ್ನಿ ಪುಡಿ ಮತ್ತು ಹುಚ್ಚೆಳ್ಳು ಚಟ್ನಿ ಪುಡಿ ಮೂರು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ದೋಸೆ ಜೊತೆಗೂ ಉಪಯೋಗಿಸ್ಕೊಳ್ಬೋದು ಯಾವಾಗಲೂ ನಮ್ಮ ಈ ದಕ್ಷಿಣ ಭಾರತದ ಅಡುಗೆನಲ್ಲಿ ಚಟ್ನಿ ಪುಡಿ ನಮ್ಮ ಊಟದ ರುಚಿನ ಹೆಚ್ಚು ಮಾಡುತ್ತೆ ಮೊದಲು ಈ ಅಗಸೆ ಬೀಜ ಚಟ್ನಿ ಪುಡಿ ಮಾಡಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಕಪ್ಪು ಅಗ್ಸೆ ಬೀಜ ತಗೊಂಡಿದ್ದೀನಿ ಹಾಗೆಯೇ ಒಣಕೊಬ್ಬರಿ ತುರಿ ಒಂದು ಅರ್ಧದಿಂದ ಮುಕ್ಕಾಲು ಬಟ್ಲು ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಕ್ಲೀನ್ ಮಾಡಿ ಒಂದು ನೆಲ್ಲಿಕಾಯಿ ಗಾತ್ರದ್ದು ಇಂಗು ಒಂದು ಕಾಲು ಟೀ ಸ್ಪೂನು ಬೆಲ್ಲ ಒಂದು ಸ್ವಲ್ಪ ಕರಿಬೇವು ಒಂದೆರಡು ಎಸಳು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಒಂದೆರಡು ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಯಾಕೆ ಸಬ್ಬಿ ಸೇರಿಸ್ಕೊಳ್ಳೋಣ ಈ ಅಗಸೆ ಬೀಜನ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದೆಲ್ಲ ಸಿಡಿಯತ್ತೆ ಅಗಸೆ ಬೀಜ ಎಲ್ಲವೂ ಅಲ್ಲಿವರೆಗೂ ಮತ್ತು ಕಲರು ಸಹ ಚೇಂಜ್ ಆಗುತ್ತೆ ಮತ್ತು ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಕೂಡ ಇರುತ್ತೆ ಅದೆಲ್ಲ ಬೀಜ ಒಳ್ಳೆಯ ಒಂಥರ ಹೊಳೆಯತ್ತೆ ಶೈನಿಂಗ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದು ಆರಕ್ಕೆ ತೆಗೆದಿಟ್ಕೊಳ್ಬೇಕು ಆಮೇಲೆ ಅದೇ ಬಾಣಲೆಗೇ ನಾವು ಇಟ್ಕೊಂಡಿದ್ದು ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ ಈ ಒಣ ಕೊಬ್ಬರಿನೂ ಅಷ್ಟೇ ಸಣ್ಣ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಗರ್ಗರಿ ಆಗಬೇಕು ಆ ಥರ ಹುರ್ಕೊಳ್ಬೇಕು ಈ ಥರ ಥರ ಹುರಿದ್ಬಿಟ್ಟು ಇದನ್ನು ಸಹ ಆರಕ್ಕೆ ತೆಗೆದಿಟ್ಕೊಂಬಿಡೋಣ ಈಗ ಅದೇ ಬಾಣಲೆಗೇನೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾವು ಇಟ್ಕೊಂಡು ಒಣ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಈ ಹುಣಸೆ ಹಣ್ಣುಗಳನ್ನೆಲ್ಲ ಈ ಥರ ಸಣ್ಣ ಸಣ್ಣ ಚೂರು ಮಾಡಿ ಹಾಕ್ಕೊಳ್ಳೋಣ ಮತ್ತು ಈ ಕಲ್ಲುಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಈ ಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಗರಿ ಆಗಬೇಕು ಉಪ್ಪಲ್ಲಿರೋ ನೀರಿನ ಅಂಶ ಕೂಡ ಹೋಗುತ್ತೆ ಹುಣ್ಸೆ ಹಣ್ಣು ಗರಿ ಗರಿ ಆಗುತ್ತೆ ಆ ಥರ ಹುರಿದು ಆರಕ್ಕೆ ತೆಗೆದಿಟ್ಕೊಳ್ಳೋಣ ಈ ಎಲ್ಲ ಪದಾರ್ಥಗಳು ಆರಿದ ಮೇಲೆ ಇದೆಲ್ಲದನ್ನೂ ಸಹ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಎಲ್ಲ ಒಂದಾದ ಮೇಲೆ ಒಂದು ಸೇರಿಸ್ಕೊಳ್ಬೇಕು ನಾನು ಸ್ವಲ್ಪ ಇಂಗು ಆ ಥರದ್ದೆಲ್ಲ ಉಪಯೋಗಿಸಿದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ಅಂತ ನಿಮಗೆ ಇಂಗು ಮತ್ತು ಬೆಲ್ಲ ಇಷ್ಟ ಇಲ್ಲ ಅಂದರೆ ಬಿಟ್ಟು ಬಿಡ್ಬೋದು ಬೆಲ್ಲ ಸ್ವಲ್ಪ ಬೇಕಾಗುತ್ತೆ ಹಿಂಗು ಬೇಕಂದರೆ ನೀವು ಬಿಡ್ಬೋದು ಇದನ್ನೆಲ್ಲ ಸೇರಿಸಿ ಸಣ್ಣದಾಗಿ ಆಗಬೇಕು ದಪ್ಪ ತರಿ ಇರಬಾರ್ದು ಸಣ್ಣ ಆಗೋ ಥರ ಪುಡಿ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಅಗಸೆ ಬೀಜ ಚಟ್ನಿ ಪುಡಿ ತಯಾರಾಗುತ್ತೆ ತುಂಬ ಪ್ರೋಟೀನ್ ಅಂಶ ಇರುವಂಥದ್ದು ಅಗಸೆ ಬೀಜ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಅಷ್ಟೇ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಅಂತ ಈಗ ಈ ಹುಚ್ಚಳ್ಳು ಚಟ್ನಿ ಪುಡಿ ಮಾಡುವಂಥ ವಿಧಾನ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಹುಚ್ಚಳ್ಳು ಒಂದು ಸಣ್ಣ ಕಪ್ ತೊಗೊಂಡಿದ್ದೀನಿ ಇದು ನಮ್ಮ ಮೆಜರ್ಮೆಂಟ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುತ್ತೆ ಇದು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಸ್ವಲ್ಪ ಮಣ್ಣು ಕಲ್ಲು ಎಲ್ಲ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಆಮೇಲೆ ಒಣ ಕೊಬ್ಬರಿ ಒಂದು ಅರ್ಧ ಅಷ್ಟು ಒಣ ಕೊಬ್ಬರಿ ತುರಿ ಹಣ್ಣು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಒಂದೆಲ್ಲಿ ಗಾತ್ರದ್ದು ಹಾಗೆ ಇಂಗು ಒಂದು ಕಾಲು ಟೀ ಸ್ಪೂನು ಮತ್ತು ಬೆಲ್ಲ ಒಂದು ಸ್ವಲ್ಪ ಕರಿಬೇವು ಒಂದೆರಡು ಎಸಳು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣಸಿನ್ಕಾಯಿ ಒಂದು ಎರಡು ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಹುಚ್ಚಳ್ಳನ್ನು ಹಾಕಿ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಳೋಣ ಈ ಹುಚ್ಚಳ್ಳೆಲ್ಲ ಸಾಸಿವೆ ಥರನೇ ಚೆನ್ನಾಗಿ ಸಿಡಿಯುತ್ತೆ ಅವಾಗ ಉರಿ ಸಣ್ಣ ಮಾಡಿಬಿಡಬೇಕು ಇಲ್ಲಾಂದರೆ ಸೀದೋಗತ್ತೆ ಆ ಥರ ಎಲ್ಲ ಚೆನ್ನಾಗಿ ಸಿಡಿಯೋವರೆಗೂ ಇದನ್ನು ಹುರಿದು ಆರಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣ್ಲೆಗೇ ನಾವು ಇಟ್ಕೊಂಡಿದ್ದೀವಿ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ ಈ ಒಣ ಕೊಬ್ಬರಿನೂ ಅಷ್ಟೇ ಸಣ್ಣ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋವರೆಗೂ ಹುರ್ಕೊಳ್ಬೇಕು ಈ ಥರ ಚೆನ್ನಾಗಿ ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಂಡ್ಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ ಮೇಲೆ ಒಣಮೆಣ್ಸಿನ್ಕಾಯಿಗಳನ್ನು ಸೇರಿಸ್ಕೊಳ್ಳೋಣ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತು ಹಣ್ಣನ್ನೆಲ್ಲ ಚೂರು ಮಾಡಿ ಹಾಕ್ಕೊಳ್ಳೋಣ ಮತ್ತು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಅದೆಲ್ಲ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿದು ಇದನ್ನು ಸಹ ಆರಕ್ಕೆ ತೆಗೆದಿಟ್ಕೊಳ್ಳೋಣ ಈ ಪದಾರ್ಥಗಳೆಲ್ಲ ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಈ ಮೆಣಸಿನ್ಕಾಯು ಅಷ್ಟೇ ಖಾರ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು ನಾವೆಲ್ಲ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ನಮಗೆ ಕರೆಕ್ಟಾಗಿ ಇದು ರುಚಿ ಸರಿಯಾಗತ್ತೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಮೆಣ್ಸಿನ್ಕಾಯಿ ಒಂದೆರಡು ಜಾಸ್ತಿ ಉಪಯೋಗಿಸ್ಕೊಳ್ಬೋದು ಆ ಥರನೂ ಸಹ ಮಾಡ್ಬೋದು ಈ ಪದಾರ್ಥಗಳನ್ನೆಲ್ಲ ಸೇರಿಸಿ ಇಂಗು ಮತ್ತು ಬೆಲ್ಲವೂ ಸಹ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸಣ್ಣದಾಗಿ ತರ್ತರಿ ಆಗಬೇಕು ಆ ಥರ ಪುಡಿ ಮಾಡಿ ತೆಗೆದಿಟ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಪುಡಿ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಹುಚ್ಚೇಳು ಚಟ್ನಿ ಪುಡಿ ತಯಾರಾಗುತ್ತೆ ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹುಚ್ಚೇಳು ಅಷ್ಟೇ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಹಾಗೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಕಡಲೆ ಬೀಜದ ಚಟ್ನಿ ಪುಡಿ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಬೀಜ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಎಂಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಕರಿಬೇವು ಒಂದೆರಡು ಹೆಸ್ರು ತಗೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ನಾರೆಲ್ಲ ತೆಗೆದು ಕ್ಲೀನ್ ಮಾಡಿರೋವಂಥದ್ದು ಒಂದು ಸಣ್ಣದಾಗಿ ನೆಲ್ಲಿಕಾಯಿ ಗಾತ್ರದ್ದು ಇಂಗು ಒಂದು ಕಾಲು ಟೀ ಸ್ಪೂನು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ಯಾನ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಈ ಕಡಲೆ ಬೀಜನ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕು ತುಂಬ ಚೆನ್ನಾಗಿ ಗರ್ಗರಿ ಆಗಬೇಕು ನಾವು ಸಿಪ್ಪೆ ಎಲ್ಲ ಬಂದುಬಿಡ್ಬೇಕು ಅಷ್ಟು ಗರ್ಗರಿ ಆಗಬೇಕು ಆ ಥರ ಇದನ್ನು ಹುರ್ಕೊಳ್ಬೇಕು ಈ ಥರ ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಕೊಂಡ್ಬಿಡೋಣ ಈಗ ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ನಾವು ಇಟ್ಕೊಂಡಿದ್ದೀವಿ ಒಣ ಮೆಣಸಿನ್ಕಾಯಿಗಳನ್ನು ಸೇರಿಸ್ಕೊಳ್ಳೋಣ ಕರ್ಬೇವನು ಸಹ ಸೇರಿಸ್ಕೊಳ್ಳೋಣ ಈ ಹಣ್ಣನ್ನೆಲ್ಲ ಚೂರು ಚೂರು ಮಾಡಿ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದೆಲ್ಲ ಗರ್ಗರಿ ಆಗಬೇಕು ಉಪ್ಪಿನಲ್ಲಿ ನನಗಿನ ಅಂಶ ಹೋಗಬೇಕು ಹಣ್ಣು ಗರಿಗರಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದು ಆರಕ್ಕೆ ತೆಗೆದಿಟ್ಕೊಳ್ಳೋಣ ಆ ಮೇಲೆ ಈ ಪದಾರ್ಥಗಳಲ್ಲಿ ಮೊದಲು ಈ ಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಇದನ್ನೆಲ್ಲ ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಆಮೇಲೆ ಕಡಲೆ ಬೀಜನ ಹಾಕ್ಕೊಳ್ಬೇಕು ಈಗ ನಾವು ಇಟ್ಕೊಂಡಿದ್ದು ಬೆಲ್ಲನೂ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಹಿಂಗೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಸಣ್ಣ ಸಣ್ಣ ತರಿ ಆಗೋ ಥರ ಪುಡಿ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಕಡಲೆ ಬೀಜ ಚಟ್ನಿ ಪುಡಿನೂ ತಯಾರಾಗುತ್ತೆ ನಾನು ಇದಕ್ಕೆ ಯಾವುದು ಮಸಾಲೆ ಪದಾರ್ಥಗಳೆಲ್ಲ ಸೇರಿಸಿಲ್ಲ ನಾವು ನಾರ್ಮಲಾಗಿ ಇದೇ ಥರನೇ ಮಾಡೋದು ಅದೇ ವಿಧಾನಾನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ಮೂರು ರೀತಿಯ ಅತ್ಯಂತ ರುಚಿಕರ ಮತ್ತು ಆರೋಗ್ಯಕರವಾಗಿರ್ತಕ್ಕಂತಹ ಈ ಮೂರು ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು